ನಿರ್ದೇಶಕ ರಾಕೇಶ್ಗೆ ನ್ಯಾಯ ಕೊಡಿಸ್ತಾರ ರವಿ ಚಂದಣ್ಣನವರ್. ಕಳೆದ ವರ್ಷ ಬಿಡುಗಡೆಯಾಗಿದ್ದ ಶೀತಲ್ ಶೆಟ್ಟಿ ಅಭಿನಯದ ಪತಿ ಬೇಕು ಡಾಟ್ ಕಾಂ ಚಿತ್ರ ಈಗ ಮತ್ತೆ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಆ ಚಿತ್ರದ ಪಾಲುದಾರ ಮಂಜುನಾಥ್ ಎನ್ನುವ ವ್ಯಕ್ತಿ ಮಾಡಿರುವ ಎಡವಟ್ಟು. ಸಿನಿಮಾ ರಿಲೀಸ್ ಆಗಿ ದುಡ್ಡು ಮಾಡಲಿಲ್ಲ, ಆದರೆ ಹೂಡಿದ್ದ 15 ಲಕ್ಷದಲ್ಲಿ ಮಂಜುನಾಥ್ 10 ಲಕ್ಷ ವಾಪಸ್ ಪಡೆದಿದ್ದಾರೆ. ಮಿಕ್ಕ 5 ಲಕ್ಷಕ್ಕೆ ಸಿನಿಮಾದ ಹಕ್ಕನ್ನು ಬರೆಸಿಕೊಂಡಿದ್ದಾರೆ. ಅದೂ ಸಾಲದು ಅಂತ ಮಂಜುನಾಥ್ ತಾವು ಇನ್ವೆಸ್ಟ್ ಮಾಡಿರೋದು 75 ಲಕ್ಷ ಅಂತ ಆಧಾರರಹಿತವಾಗಿ ಸುಳ್ಳು ಹೇಳಿದ್ದಾರೆ. ನಿರ್ದೇಶಕ ರಾಕೇಶ್ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಲು ಹೋಗಿ ಪೇಚಿಗೆ ಸಿಲುಕಿದ್ದಾರೆ. ಯಾಕೆಂದರೆ ಹಣ ಪಡೆದಿದ್ದು ಕೊಟ್ಟಿದ್ದು ಸೇರಿದಂತೆ ಪ್ರತಿಯೊಂದಕ್ಕೂ ರಾಕೇಶ್ ಅಗ್ರಿಮೆಂಟ್ ಹೊಂದಿದ್ದಾರೆ. ಪ್ರಕರಣ ಪೊಲೀಸ್ ಠಾಣೆ ಕೋರ್ಟಿನ ಮೆಟ್ಟಿಲೇರಿದೆ. ರಾಕೇಶ್ ತಮಗೆ ಅನ್ಯಾಯವಾಗಿದೆ ಅಂತ ಮಂಜುನಾಥ್ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಬಿಎಂಟಿಸಿ ಕೆಲಸದಲ್ಲಿರುವ ಮಂಜುನಾಥ್ ಸರ್ಕಾರಿ ಕೆಲಸದಲ್ಲಿದ್ದು ಇಲ್ಲದ ಉಸಾಬರಿಗೆ ಕೈಯಿಟ್ಟು ರಗಳೆ ಮಾಡಿಕೊಂಡಂತಾಗಿದೆ. ನಲಮಂಗಲ ಟೌನ್ ಪೊಲೀಸರು ತಮಗೆ ಕಿರುಕುಳ ನೀಡಿರುವುದಾಗಿ ರಾಕೇಶ್ ಪೊಲೀಸ್ ವರಿಷ್ಠರಿಗೆ ದೂರು ನೀಡಿದ್ದಾರೆ. ಸದ್ಯ ಈ ಪ್ರಕರಣ ಕರ್ನಾಟಕದ ಸಿಂಗಂ ಎಂದೇ ಹೆಸರಾಗಿರುವ ರವಿ ಚಂದಣ್ಣನವರ್ ಅಂಗಳದಲ್ಲಿದೆ. ಚಂದಣ್ಣನವರ್ ಸಾಹೇಬರು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ನಿರ್ದೇಶಕ ರಾಕೇಶ್ ಹೇಳಿದ್ದಾರೆ. ಅದು ನಿಜವಾಗುತ್ತಾ ಅಂತ ಕಾದ್ ನೋಡಬೇಕಿದೆ.